फ्रेंड्स सब्सक्राइब मार्कोली बेल बटन ना क्लिक मारोदना मरी बेड़ी। हाय फ्रेंड्स वेलकम बैक टू मई चानल। इवत्ती ना वीडियो दली बंदू प्रेग्नेंसी टाइम में हाकु अंत स्टिच ना केलता इदीरा अंदरे बेबी होटेली फॉर्म आगी ग्रोथ आगो टाइम में प्रॉब्लम्स क्रिएट आदागा डॉक्टर्स बंदू स्टिचेस अन्ना बंदू रेफर मारतरे इदेला याक मारतरे हेग मारतरे माडोवाग नो आगता एष्ट दिवस रेस्टल इरबेकागुत्ते याव तर फुड तिन्नबेकागुत्ते अदन्ना ओपन यावाग मारतरे सो इदनेल्ला वीडियोदल्लि हेळ्तीनि सुमारु रिक्वेस्टेड वीडियो इदु सुमारु जन केळ्तने इद्दीरा अदक्कू मुंचे बंदू कम्युनिटी पोस्टल्लि नानु बंदू ओंदु पोस्टन्नु निमगोस्कर शेर माडिदीनि नानु शेर माडोद कारण एनु अंतंद्रे ಸುಮಾರು ಜನ ವಿಡಿಯೋಸ್ ನೋಡ್ತೀರಾ ಸುಮಾರು ಜನ ಬಂದು ಕಮೆಂಟ್ ಮಾಡ್ತೀರಾ ಥ್ಯಾಂಕ್ಸ್ ಹೇಳ್ತೀರಾ ಬಟ್ ಅದು ಬಂದು ಯೂಸ್ ಆಗ್ತಾ ಇದೆಯಾ ಅದರಿಂದ ಕೂಡ ಕೆಲವರಿಗೆ ಮನಸ್ಥೈರ್ಯ ಬರಬೇಕು ಸೊ ಹಾಗಾಗಿ ಅಂಥ ಒಂದು ಪೋಸ್ಟ್ಗಳನ್ನು ನಾನು ಕಮ್ಯುನಿಟಿ ಪೋಸ್ಟಲ್ಲಿ ಬಂದು ಶೇರ್ ಮಾಡ್ತೀನಿ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಾ ಇದ್ದೀರಾ ತುಂಬ ಖುಷಿ ಆಗ್ತಾ ಇದೆ ನನಗೆ ಅವ್ರು ಬಂದು ನನ್ನನ್ನೇ ನೆನೆಸಿದ್ರಂತೆ ಆ ಒಂದು ಟೈಮಲ್ಲಿ ಡಿಲಿವರಿ ಟೈಮಲ್ಲಿ ನಾರ್ಮಲ್ ಆಗೋ ಟೈಮಲ್ಲಿ ನಾನು ಹೇಳಿರೋ ಟಿಪ್ಸನ್ನೆಲ್ಲ ಫಾಲೋ ಮಾಡಿ ನನ್ನನ್ನೇ ನೆನೆಸಿದೆ ಅಂತ ಹೇಳಿದ್ರು ನನಗೆ ತುಂಬಾ ಎಮೋಷ್ನಲ್ ಆಯಿತು ಫೀಲಿಂಗ್ ಆಯಿತು ಸೊ ಹಾಗಾಗಿ ನಾನು ತಕ್ಷಣ ಹಾಗೇ ಸ್ಕ್ರೀನ್ಶಾಟ್ ಹಿಡಿದು ನಾನು ಪೋಸ್ಟ್ ಮಾಡಿದೆ ಓದಲಿ ಜನ ಇನ್ನೂ ಗೊತ್ತಾಗಬೇಕು ಸಬ್ಸ್ಕ್ರೈಬರ್ಸ್ಗೆ ಗೊತ್ತಾಗಬೇಕು ನಾನು ಹೇಳೋದು ಯಾವುದು ನಿಮಗೆ ಸುಳ್ಳು ಅನ್ನಿಸ್ತಾ ಇದೆಯಾ ಇಲ್ಲ ನಿಜ ಅನ್ನಿಸ್ತಾ ಇದೆಯಾ ಪ್ರತಿಯೊಂದು ಕೂಡ ಕಮೆಂಟ್ ಮುಖಾಂತರನೇ ನನಗೆ ಗೊತ್ತಾಗೋದು ನೀವೇನು ರಿಯಾಕ್ಟ್ ಮಾಡ್ತೀರಾ ನೀವು ಲೈಕ್ ಮಾಡಿದ್ರೆ ಬಂದು ಚೆನ್ನಾಗಿದೆ ವಿಡಿಯೋ ಅಂತ ಇನ್ನೂ ಕೆಲವೊಂದು ವಿಡಿಯೋಗಳನ್ನು ಹೆಚ್ಚಾಗಿ ಮಾಡಬೇಕು ಅಂತ ಒಂದು ಸ್ಪಿರಿಟ್ ಕೊಡುತ್ತೆ ನೀವು ಕಮೆಂಟ್ ಮಾಡಿ ನನಗೆ ಥ್ಯಾಂಕ್ಸ್ ಹೇಳಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಕೊಡಬೇಕು ಇನ್ನೂ ಜೆನ್ಯೂನ್ ಆಗಿರೋ ವಿಡಿಯೋಸ್ ಕೊಡಬೇಕು ನಾನು ಹೇಳುವಂಥ ವಿಷಯಗಳಲ್ಲಿ ಅಟ್ಲೀಸ್ಟ್ 100% ನಿಜ ಇಲ್ಲ ಅಂದರೂ ಅಟ್ಲೀಸ್ಟ್ 98% ಆದರೂ ನಿಜವಾಗ್ಲೂ ವಿಡಿಯೋಸ್ ಕೊಡಬೇಕು ಯಾಕಂದರೆ ಕೆಲವೊಂದು ನಮ್ಮ ಅನಿಸಿಕೆಗಳು ನಮ್ಮ ಅಭಿಪ್ರಾಯಗಳಿರುತ್ತೆ ಎಲ್ಲರಿಗೂ ನಮ್ಮ ಥರನೇ ಆಗೋದಿಲ್ಲ ದೇಹ ಬಂದು ಎಲ್ಲರಿಗೂ ಒಂದೇ ಒಬ್ರಿಗೆಲ್ಲ ಪರ್ಸನ್ ಟು ಪರ್ಸನ್ ಬಂದು ಡಿಫ್ರೆಂಟ್ ಇರುತ್ತೆ ಸೊ ಹಾಗಾಗಿ ನಾನು ಹೇಳೋದ್ರಲ್ಲಿ ಅಟ್ಲೀಸ್ಟ್ 100% ನಿಜ ಅಲ್ಲ ಅಂದ್ರೂ 98% ಆದರೂ ನಿಜ ಆಗಬೇಕು ಅವ್ರಿಗೆ ಬಂದು ಅದು ಸೇರಬೇಕು 2% ಬಂದು ಎಲ್ಲೋ ನಮಗಾಗಿರೋದನ್ನು ನಾವು ಹೇಳಿರ್ತೀವಿ ಅದು ಬಂದು ನಿಮಗಾಗಿಲ್ಲ ಅಂದರೂ ಅಟ್ಲೀಸ್ಟ್ 98% ಆದರೂ ನಿಮಗೆ ಒಳ್ಳೆ ವಿಷಯ ತಿಳಿಬೇಕು ಅನ್ನೋದೇ ನನ್ನ ಒಂದು ಆಸೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿರ್ತೀರಾ ಸುಮಾರು ಜನ ಅದು ರಿಕ್ವೆಸ್ಟೆಡ್ ವಿಡಿಯೋ ಕೂಡ ಅಂದರೆ ಇದು ಪ್ಲಾಸೆಂಟಾ ಬಂದು ಪೊಸಿಷನಿಂದ ಯಾವ ರೀತಿ ಬೇಬಿ ಜೆಂಡರ್ ಕಂಡುಹಿಡಿಯೋದು ಅಂತ ಇದು ಬಂದು ನಾನಾಗೆ ಹೇಳಿದ್ದು ಅಂತ ನಾನು ಹೇಳಲ್ಲ ಯಾಕಂದರೆ ಇದನ್ನು ನಾನಾಗೆ ತಿಳ್ಕೊಳ್ಳೋಕ್ಕೂ ಆಗೋದಿಲ್ಲ ಇದನ್ನು ಬಂದು ಒಂದು ಗೂಗಲಲ್ಲಿ ಸರ್ಚ್ ಮಾಡಿ ಕೆಲವರು ಬಂದು ವೆಬ್ಸೈಟ್ಸ್ ಇರುತ್ತೆ ಕೆಲವರು ಬ್ಲಾಗರ್ಸ್ ಇಟ್ಟಿರ್ತಾರೆ ಅದರಲ್ಲಿ ಬಂದು ಕೆಲವರು ವಿಡಿಯೋಸ್ ಹಾಕಿರ್ತಾರೆ ಕೆಲವರು ಬಂದು ಶೇರ್ ಮಾಡಿರ್ತಾರೆ ಅವ್ರು ಮಾಡಿರೋ ಸರ್ಚನ್ನು ಹೇಳಿರ್ತಾರೆ ಸುಮಾರು ಇಂಪಾರ್ಟೆಂಟ್ ವಿಷಯಗಳನ್ನೆಲ್ಲ ನಾವು ಸ್ಟಡಿ ಮಾಡಿ ಅದನ್ನು ಹೇಳಿದ ವಿಡಿಯೋ ಸೊ ಅದಕ್ಕೇ ಲೇಟ್ ಆಯಿತು ಅದನ್ನು ನಾನು ಹೇಳೋಕ್ಕೆ ತುಂಬಾ ಪ್ಯಾರಾಗ್ರಾಫ್ ಟೈಪ್ ತುಂಬ ಲಾಂಗ್ ಆಗಿತ್ತು ಅದನ್ನೆಲ್ಲ ಓದಿ ನಾನು ಶಾರ್ಟಾಗಿ ನಿಮ್ಗೆ ಹೇಳಬೇಕು ಅಂದರೆ ನನಗೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅದನ್ನು ನಾನು ಗೂಗಲಲ್ಲಿ ಸರ್ಚ್ ಮಾಡಿ ಹೇಳಿದ್ದೀನಿ ಬಟ್ ಬಂದು ಒಬ್ಬರು ಬಂದು ನನಗೆ ತುಂಬ ಹರ್ಟ್ ಏನು ಆಗಲಿಲ್ಲ ಫನ್ನಿ ಅನ್ನಿಸ್ತು ಅಷ್ಟೇ ನೀವು ಹಿಂದಿದು ಯಾವುದೋ ವಿಡಿಯೋ ನೋಡಿಬಿಟ್ಟು ಹೇಳಿದ್ದೀರಾ ಅಂತ ಕಮೆಂಟ್ ಹಾಕಿದರು ಅದರೊಳಗಡೆ ಕಮೆಂಟ್ ಮಾಡಿದ್ದೀರಾ ನನಗೋಸ್ಕರ ಸಪೋರ್ಟ್ ಮಾಡಿದ್ದೀರಾ ಸಬ್ಸ್ಕ್ರೈಬರ್ಸು ಅವ್ರು ಹೇಳಿರೋದು ನಿಜ ಅದೇ ಥರ ಹಿಂದಿಯಲ್ಲೇ ನೋಡಿ ಹೇಳಿದರೆ ಏನು ತಪ್ಪು ಯಾಕಂದರೆ ನಮಗೆ ಹಿಂದಿ ಗೊತ್ತಿರಲ್ಲ ಬಟ್ ಅವ್ರು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಬಟ್ ಅದರಲ್ಲಿ ಏನು ತಪ್ಪಿದೆ ಅಂತ ಸುಮಾರು ಜನ ಬಂದು ಅವ್ರ ಹತ್ರ ನನಗೋಸ್ಕರ ಫೈಟ್ ಮಾಡಿದ್ದೀರಾ ತುಂಬ ಖುಷಿ ಆಯಿತು ಬಟ್ ಆ ರೀತಿಯೆಲ್ಲ ಏನು ಬೇಡ ಅವ್ರಿಗೆಲ್ಲ ಹಾರ್ಡಾಗಿ ಇಲ್ಲಾಂದರೆ ಅವ್ರಿಗೆ ಮನಸ್ಸು ಹರ್ಟ್ ಆಗೋ ರೀತಿ ಏನು ಅವ್ರಿಗೆ ಕಮೆಂಟ್ ಮಾಡಬೇಡಿ ಪಾಪ ಅವ್ರಿಗೆ ಏನು ಅನಿಸಿಕೆ ಇರುತ್ತೋ ಅದನ್ನೇ ಹೇಳಿರ್ತಾರೆ ಇಟ್ಸ್ ಓಕೆ ನಾನು ಅವ್ರಿಗೆ ಹೇಳಿದೆ ಹಿಂದಿ ವಿಡಿಯೋನ ಸೊ ಫನ್ನಿ ಆ ವಿಡಿಯೋ ಲಿಂಕ್ ಕಳಿಸಿ ಯಾವ್ದು ನೋಡೋಣ ಅಂತ ಯಾಕಂದರೆ ನನಗಿಂತ ಚೆನ್ನಾಗಿ ಹೇಳಿದಾರ ಇಲ್ಲ ನಾನು ಅವ್ರಿಗಿಂತ ಕಡಿಮೆ ಹೇಳಿದ್ದೀನ ನೋಡೋಣ ಅಂತ ಬಟ್ ಅವರೇನು ರಿಪ್ಲೈ ಮಾಡಲಿಲ್ಲ ಇಟ್ಸ್ ಓಕೆ ನಾನು ಅವ್ರಿಗೇನು ನಾನು ಬೇಜಾರು ಮಾಡ್ಕೊಳ್ಳಿಲ್ಲ ಇಟ್ಸ್ ಓಕೆ ಅವ್ರ ಮನಸ್ಸಲ್ಲಿರೋದನ್ನು ಹೇಳಿದ್ದಾರೆ ಕಮೆಂಟಲ್ಲಿ ಇಟ್ಸ್ ಓಕೆ ಅಂತ ನಾನು ಸುಮ್ಮನೆ ಅದೇ ನನಗೇನು ಹರ್ಟ್ ಆಗಲಿಲ್ಲ ಯಾಕಂದರೆ ನೀವು ಹೇಳಿದ್ದೀರ ಹರ್ಟ್ ಮಾಡ್ಕೋಬೇಡಿ ನೆಗೆಟಿವ್ ಕಮೆಂಟ್ಗೆ ನಿಮಗೋಸ್ಕರ ನಾವು ಸಪೋರ್ಟ್ ಆಗಿರ್ತೀವಿ ಅಂತ ಹೇಳಿದ್ಮೇಲೆ ನಾನು ಬಂದು ಅದನ್ನು ಹರ್ಟ್ ಮಾಡ್ಕೊಳ್ಳೋದು ಮತ್ತು ನಿಮ್ಗೆ ಹೇಳೋದು ಬೇಜಾರು ಮಾಡೋದು ಬೇಡ ಅಂತ ನಾನು ಅದನ್ನು ಜಸ್ಟ್ ಹಾಗೆ ಲೀವ್ ಬಿಟ್ಟು ಬಟ್ ಇದನ್ನು ಬಂದು ಫನ್ನಿ ಆಗಿತ್ತು ಸೊ ಅದನ್ನು ಶೇರ್ ಮಾಡಿದ್ದೀನಿ ನನಗೋಸ್ಕರ ಇಬ್ಬರು ಮೂವರು ಕಮೆಂಟ್ ಮಾಡಿ ಅವ್ರಿಗೂ ನನಗೋಸ್ಕರ ಫೈಟ್ ಮಾಡಿದ್ರೆ ಸೊ ಅದಕ್ಕೂ ತುಂಬ ಥ್ಯಾಂಕ್ಸ್ ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಅಂತ ರಿಪ್ಲೈ ಮಾಡಿದ್ದೀನಿ ಓಕೆ ಫ್ರೆಂಡ್ಸ್ ಈಗ ಬಂದು ವಿಡಿಯೋ ಕಂಟಿನ್ಯೂ ಮಾಡೋಣ ಸ್ಟಿಚ್ ಯಾಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ಯಾಕೆ ಆಗ್ತಾರೆ ಅಂತಂದರೆ ಈಗ ಬಂದು ನೀವು ಪ್ರೆಗ್ನೆಂಟ್ ಆದಮೇಲೆ ಬಂದು ನಿಮಗೆ 3 ಮಂತ್ಸಲ್ಲಿ ಯಾಕೆ ನಾನು ಟೆಸ್ಟ್ಗಳು ಮತ್ತು ಬಂದು ಸ್ಕ್ಯಾನಿಂಗ್ಸ್ಗಳು ಎಷ್ಟೊಂದು ಇಂಪಾರ್ಟೆಂಟ್ ಅಂತ ಒಂದು ವಿಡಿಯೋ ಹಾಕಿದ್ದೀನಿ ಇದೆಲ್ಲ ಈ ಕಾರಣಕ್ಕೋಸ್ಕರನೇ ಯಾರೂ ಅಷ್ಟೇ 3 ಮಂತ್ಸಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ಬ್ಲಡ್ ಟೆಸ್ಟ್ ಆಗ್ಬೋದು ಸ್ಕ್ಯಾನಿಂಗ್ ಆಗ್ಬೋದು ಪ್ರತಿಯೊಂದು ಅಷ್ಟೇ ಯಾಕಂದರೆ ನಿಮ್ಮ ಹೆಲ್ತ್ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರಲ್ಲ ಅಲ್ವಾ ಮೇಲಕ್ಕೆ ಚೆನ್ನಾಗಿರ್ತೀವಿ ಬಟ್ ಒಳಗಡೆ ಬಂದು ಏನೇನು ಪ್ರಾಬ್ಲಮ್ ಇರುತ್ತೆ ಅಂತ ನಮಗೆ ಗೊತ್ತಿರಲ್ಲ ಬಟ್ ಇದು ಬಂದು ಸ್ಕ್ಯಾನಿಂಗಲ್ಲಿ ಬ್ಲಡ್ ಟೆಸ್ಟಲ್ಲೆಲ್ಲ ಗೊತ್ತಾಗ್ಬಿಡುತ್ತೆ ಯೂರಿನ್ ಟೆಸ್ಟಲ್ಲೆಲ್ಲ ಕೂಡ ಗೊತ್ತಾಗುತ್ತೆ ಒಂದೊಂದು ಟೈಮ್ ಪ್ರತಿಯೊಂದು ವಿಷಯಗಳು ಕೂಡ ಟೆಸ್ಟ್ಗಳಲ್ಲೇ ಗೊತ್ತಾಗೋದು ಯಾಕೆ ಈ ಥರ ಸ್ಟಿಚಸ್ಗಳನ್ನು ಹಾಕ್ತಾರೆ ಅಂತಂದರೆ ನಿಮಗೆ ಬರ್ತಿಂದನೇ ನಿಮಗೆ ಗರ್ಭ
ಕೋಶ ಬಂದು ದೊಡ್ಡದಾಗಿದ್ದರೆ ಆ ಒಂದು ಟೈಮಲ್ಲಿ ಈ ಒಂದು ಡಿಸಿಷನನ್ನು ತಗೊಳ್ತಾರೆ. ಇದು ಯಾಕೆ ಅಂದರೆ ಪ್ರೀಮೆಚೂರ್ ಬೇಬಿ ಆಗಬಾರ್ದು, ಮಿಸ್ಕ್ಯಾರೇಜ್ ಆಗಬಾರ್ದು, ಬೇಗ ಡಿಲಿವರಿ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ, ಈ ಒಂದು ಒಳ್ಳೆ ಕಾರಣಕ್ಕೋಸ್ಕರನೇ ನಿಮಗೆ ಇದನ್ನು ರೆಫರ್ ಮಾಡೋದು. ಯಾರ್ಯಾರಿಗೆ ರೆಫರ್ ಮಾಡ್ತಾರೋ ನೀವು ಅದನ್ನೆಲ್ಲ ನೀವು ಮಾಡಿಸ್ಕೊಳ್ಳೇಬೇಕಾಗತ್ತೆ. ಯಾಕೆ ಅಂತಂದರೆ ಇದು ಬಂದು 12 to 13 ವೀಕ್ಸಲ್ಲೇ ಬಂದು ನಿಮಗೆ ಗೊತ್ತಾಗ್ಬಿಡುತ್ತೆ. ಸ್ಕ್ಯಾನಿಂಗಲ್ಲಿ ಬಂದು ನಿಮಗೆ ಗರ್ಭದ್ವಾರ ಬಂದು ದೊಡ್ಡದಾಗಿದೆಯಾ, ಜಾಸ್ತಿ ಇರೋದಕ್ಕಿಂತ ಮೆಜರ್ಮೆಂಟ್ಗಿಂತ ಜಾಸ್ತಿ ಇದೆಯಾ ಅಂತ ಡಾಕ್ಟರ್ಸ್ ನೋಡಿಬಿಟ್ಟು ನಿಮಗೆ ಸ್ಟಿಚಸನ್ನು ರೆಫರ್ ಮಾಡ್ತಾರೆ. ಆಗ ಮಾಡುವಾಗ ಬಂದು ನಿಮ್ಮ ಬೇಬಿಗೆ ಯಾವುದೇ ತೊಂದರೆ ಆಗೋದಿಲ್ಲ, ಪ್ರೀಮೆಚೂರ್ ಬೇಬಿ ಆಗೋದಿಲ್ಲ, ನಿಮಗೆ ಬಂದು ಮಿಸ್ಕ್ಯಾರಿ ಆಗೋದಿಲ್ಲ, ತೊಂದರೆ ಇರೋದಿಲ್ಲ. ಸೊ ಹಾಗಾಗಿ ಯಾಕಂದರೆ ಇರುವಂತಹ ಬೇಬಿ ಇರುವಂತಹ ಪ್ಲೇಸ್ ಬಂದು ಬೆಳೀತಾ ಇರುವಂಥ ಪ್ಲೇಸು ಮೇಲೆ ಸ್ವಲ್ಪ ಅಗಲವಾಗಿದ್ರೂ, ಕೆಳಗಡೆ ಬೇಬಿ ಡೌನ್ ಪೊಸಿಷನಲ್ಲಿ ಬಂದು ಅಗಲವಾಗಿ ಏನಾದರೂ ಜಾಗ ಇತ್ತು ಅಂದರೆ ಬೇಬಿ ಜಾರ್ಕೊಂಡು ಬರೋದಕ್ಕೆ ಚಾನ್ಸಸ್ ಇರುತ್ತೆ. ಆಮ್ನಿಯೋಟಿಕ್ ಫ್ಲೂಯಿಡು ಬಂದು ಲೀಕ್ ಆಗುತ್ತೆ, ಮತ್ತು ವೈಟ್ ಡಿಸ್ಚಾರ್ಜ್, ಬ್ಲೀಡಿಂಗ್ಸ್ ಇವೆಲ್ಲ ಹೆವಿಯಾಗಿರುತ್ತೆ, ಬೇಗ ಮಗು ನಿಲ್ಲೋದಿಲ್ಲ. ಸೊ ಅಂಥವ್ರಿಗೆಲ್ಲ ಇದನ್ನು ಹೇಳ್ತಾರೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ಈಗ ಬಂದು ಒಂದು ಚೀಲದಲ್ಲಿ ನೀವು ಬಂದು ಅಕ್ಕಿನೋ ರಾಗಿನೋ ಹಾಕ್ಕೊಳ್ಳಿ, ಅದ್ರ ಮೇಲೆ ಬಂದು ಟೈಟಾಗಿ ಕಟ್ಟದೆ ಲೂಸಾಗಿ ಕಟ್ಬಿಟ್ಟು ನೀವು ವಾಪಸ್ ಹಿಂಗೆ ಮಾಡಿದ್ರೆ ಅದರ ಚೀಲದಿಂದ ಯಾವ ರೀತಿ ಇರುವಂಥದ್ದೆಲ್ಲ ಕೆಳಗಡೆ ಬಿದ್ದು ವೇಸ್ಟ್ ಆಗುತ್ತೋ ಅದೇ ಥರನೇ ಇದು ಕೂಡ. ಅದಕ್ಕೆ ಸೊ ಅದಕ್ಕೋಸ್ಕರ ಸಿಂಪಲ್ಲಾಗಿ ಹೇಳಿದ್ದೀನಿ, ನೀವು ಬಂದು ಮೇಲೆ ಆ ಒಂದು ದ್ವಾರವನ್ನು ಅಂದರೆ ಆ ಬ್ಯಾಗ್ ದ್ವಾರನ ಟೈಟಾಗಿ ಕಟ್ಟಿದಾಗ ಒಳಗಡೆ ಇರೋದೇನು ಹೊರಗಡೆ ಬರೋದಿಲ್ಲ ಅಲ್ವಾ, ಅದೇ ಥರನೇ ಇದೂ. ಸೊ ಹಾಗಾಗಿ ನೀವು ಯಾರೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇದು ಬಂದು ನಿಮಗೆ ಇದು ಮಾಡುವಾಗ ಏನೂ ನೋವಾಗೋದಿಲ್ಲ, ನಿಮಗೆ ಅನಸ್ತೇಷ್ಯ ಕೊಟ್ಟಿರ್ತಾರೆ. ಮತ್ತು ಬಂದು ಇದೆಲ್ಲ ಯಾವ ಥರ ಇರಬೇಕು ಮುಂದಕ್ಕೆ ಅಂತಲೂ ಹೇಳ್ತೀನಿ. ಇದು ಬಂದು ಪ್ರೀಮೆಚೂರ್ ಬೇಬಿ ಮತ್ತು ಮಿಸ್ಕ್ಯಾರೇಜ್ ಆಗಬಾರ್ದು ಅಂತ ಈ ಒಂದು ಡಿಸಿಷನ್ ತಗೊಳ್ತಾರೆ. ಇನ್ನೊಂದು ಬಂದು ತುಂಬ ಅಬಾರ್ಷನ್ಸ್ ಆಗ್ತಾ ಇದೆ ಅಂದರೆ ಅದು ಯಾಕೆ ಆಗ್ತಾ ಇದೆ ಅಂತ ಫಸ್ಟ್ ಸ್ಕ್ಯಾನಿಂಗಲ್ಲಿ ನೋಡ್ತಾರೆ. ನಾನು ತುಂಬ ಜನ ಕೇಳಿದ್ದೀನಿ ನನಗೆ ಅಬಾರ್ಷನ್ ಆಗ್ತಾ ಇದೆ, ನನಗೆ ಅಬಾರ್ಷನ್ ಆಗ್ತಾ ಇದೆ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ನಾನು ಅದಕ್ಕೆ ಫಸ್ಟು ನಿಮ್ಮ ಹೆಲ್ತನ್ನು ನೋಡ್ಕೊಳ್ಳಿ, ಒಂದು ಸ್ಕ್ಯಾನ್ ಮಾಡಿಸ್ಕೊಳ್ಳಿ, ನಿಮ್ಮ ಒಂದು ಗರ್ಭಕೋಶ ಸ್ಟ್ರಾಂಗ್ ಆಗಿದೆಯಾ ಫಸ್ಟ್ ಅದನ್ನು ನೋಡ್ಕೊಳ್ಳಿ. ಆ ಥರ ಇಲ್ಲ ಅಂದರೆ ಅದಕ್ಕೆ ತಕ್ಕಂಗೆ ಟ್ರೀಟ್ಮೆಂಟ್ ತೊಗೊಂಡು ಆಮೇಲೆ ಪ್ರೆಗ್ನೆನ್ಸಿಗೆ ನೀವು ಯೋಚನೆ ಮಾಡಿ. ಯಾಕಂದರೆ ಪದೇ ಪದೇ ಈ ರೀತಿ ಆಗೋದು ತುಂಬ ಮಾನಸಿಕವಾಗಿಯೂ ದೈಹಿಕವಾಗಿಯೂ ಕುಗ್ಗಿಸುತ್ತೆ. ಸೊ ಅಂಥ ಒಂದು ಡಿಸಿಷನ್ ತೊಗೋಬೇಡಿ. 3 months, 6 months ವೇಸ್ಟ್ ಆದರೂ ಪರವಾಗಿಲ್ಲ, 1 year ಆದರೂ ಪರವಾಗಿಲ್ಲ. ಹೆಲ್ದಿ ಬೇಬಿ ಆಗಬೇಕು ಅಂದರೆ ಫಸ್ಟು ನಿಮ್ಮ ಗರ್ಭಕೋಶ ಹೆಲ್ತ್ ಆಗಿರಬೇಕು ಅಂತ ನಾನು ಸುಮಾರು ಜನಕ್ಕೆ ರೆಫರ್ ಹೇಳಿದ್ದೀನಿ ನಾನು. ಸೊ ಇದು ಅದಕ್ಕೋಸ್ಕರನೇ. ಸೊ ನಿಮ್ಗೆ ಆ ಥರ ಇದೆ ಅಂತಂದರೆ ನಿಮ್ಗೆ ಆ ರೀತಿ ಮಾಡಿಸ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ನೆಕ್ಸ್ಟ್ ಬಂದು ನಿಮಗೆ ಅವರು ಅನಸ್ತೇಷ್ಯ ಕೊಡ್ತಾರೆ. ಇದು ಬಂದು ಆಪರೇಷನ್ ಥಿಯೇಟ್ರಲ್ಲೇ ಮಾಡೋದು, ಲೇಬರ್ ವಾರ್ಡಲ್ಲೂ ಮಾಡ್ತಾರೆ, ಆಪರೇಷನ್ ಥಿಯೇಟ್ರಲ್ಲೂ ಮಾಡ್ತಾರೆ. ಹೆದರ್ಕೋಬೇಡಿ ಯಾರು ಅಷ್ಟೇ, ಧೈರ್ಯವಾಗಿರಬೇಕು ನಿಮ್ಮ ಬೇಬಿಗೋಸ್ಕರ, ನಿಮ್ಮ ಫ್ಯೂಚರ್ಗೋಸ್ಕರ. ಅದು ಸ್ಟಿಚ್ ಬಂದು ಸ್ಟಿಚ್ ಹಾಕ್ತಾರೆ, ಕೆಲವ್ರಿಗೆ ಬ್ಯಾಂಡ್ ಟೈಪ್ ಹಾಕ್ತಾರೆ, ನನಗೆ ಸರಿಯಾಗಿ ಗೊತ್ತಿಲ್ಲ. ಸ್ಟಿಚ್ಚೇ ಜಾಸ್ತಿ ಹಾಕೋದು, ಸ್ಟಿಚ್ ಹಾಕ್ಬಿಟ್ಟು ಸ್ವಲ್ಪ ಓಪನ್ ಇರುತ್ತೆ, ಅದಕ್ಕೆ ಅಂತ ಓವರಾಗಿ ಟೈಟಾಗಿ ಏನೂ ಕಟ್ಟೋದಿಲ್ಲ, ಸ್ವಲ್ಪ ಓಪನ್ ಇರುತ್ತೆ. ಇದು ಮಾಡಿಸ್ಕೊಳ್ಳೋದಕ್ಕೆ ಮುಂಚೆ ಯಾವ ರೀತಿ ಇರಬೇಕು ಅಂತಂದರೆ, ಇದು ಮಾಡಿಸ್ಕೊಳ್ಳೋಕ್ಕೆ ನಿಮಗೆ ಅಡ್ಮಿಟ್ಗೆ ಹೇಳ್ತಾರೆ, ನೀವು ಅಡ್ಮಿಟ್ ಆಗಬೇಕಾಗುತ್ತೆ ಇಲ್ಲ ಬರೋಕ್ಕೆ ಹೇಳ್ತಾರೆ. ನೀವು ಅದನ್ನು ಹಿಂದಿನ ದಿವಸ ಮಿಡ್ನೈಟ್ ಒಳಗಡೆ ಊಟ ಮುಗಿಸ್ಕೋಬೇಕು, ಅಂದರೆ ಒಂದು 10-11 ಗಂಟೆ ಒಳಗಡೆ ಊಟ ಮುಗಿಸ್ಕೋಬೇಕು. ಅದಾದಮೇಲೆ ತಿನ್ನೋ ಹಾಗಿಲ್ಲ, ತಿಂದಮೇಲೆ ಆಮೇಲೆ ನಾಸಿಯಾ, ನಿಮಗೇನಾದರೂ ವಾಮಿಟಿಂಗ್ ಏನಾದರೂ ಆದರೆ, ನೀವು ಹೊಟ್ಟೆನ ಬಿಗಿ ಹಿಡಿದು ವಾಂತಿ ಮಾಡುವಾಗ ಅವೆಲ್ಲ ಆ ಥರ ತೊಂದರೆಗಳು, ಕೆಮ್ಮು ಆ ರೀತಿ ಏನಾದರೂ ಬಂದರೆ ಸ್ಟಿಚಸ್ಗಳು ಬಿಚ್ಚಿ ಹೋಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಆದಷ್ಟು ಕೋಲ್ಡ್ ಐಟಮ್ಸ್ನ ಅವಾಯ್ಡ್ ಮಾಡಿ ಈ ಒಂದು ಮಾಡಿಸ್ಕೊಳ್ಳೋ ಒಂದು ವೀಕಲ್ಲಿ, ಅದ್ರ ಹಿಂದಿನ ದಿವಸ ಕೂಡ. ಮತ್ತು ಬಂದು ದಾಂಪತ್ಯ ಕಂಪಲ್ಸರಿ ಇರಬಾರ್ದು. ಹಾಸ್ಪಿಟ್ಲಿಗೆ ನೀವು ಹೋಗ್ತೀರಾ, ಹೋದ್ಮೇಲೆ ನೀವು ಬಂದು ಅವ್ರಿಗೆ ಡಾಕ್ಟರ್ ಅನಸ್ತೇಷ್ಯ ಕೊಟ್ಬಿಟ್ಟು ನಿಮಗೆ ಅವರು ಮಾಡ್ತಾರೆ. ಅದು ಜಸ್ಟ್ ಒಂದು 1/2 hour ಮುಗಿಯುವಂಥ ಒಂದು ಪ್ರೊಸೀಜರ್. ಕೆಲವ್ರಿಗೆ ಸ್ವಲ್ಪ ಲೇಟ್ ಆಗ್ಬೋದೇನೋ, ಬಟ್ ಬಂದು ನಿಮಗೇನು ತೊಂದರೆ ಆಗೋದಿಲ್ಲ, ಅವ್ರು ನೀಟಾಗಿ ಮಾಡ್ತಾರೆ ನಿಮ್ಮ ಬೇಬಿಗೋಸ್ಕರ. ಅದು ಸ್ಟಿಚಸ್ ಎಲ್ಲ ಹಾಕಿ ಹಾಕಿದ ಮೇಲೆ ಅವ್ರು ನಿಮಗೆ ಹೇಳ್ತಾರೆ, ಓಡಾಡಬೇಡಿ, ಜಾಸ್ತಿ ನಡಿಬೇಡಿ ಅಂತ. ಅದೇ ಥರನೇ ಇರಬೇಕು, ಬೇಗ ಕೂರೋ ಹಾಗಿಲ್ಲ, ಓಡಾಡೋ ಹಾಗಿಲ್ಲ. ಓಡಾಡಿದ್ರೆ ಸೆನ್ಸಿಟಿವ್ ಇರೋರಿಗೆ ಸ್ಟಿಚಸ್ ಓಪನ್ ಆಗುವಂಥ ಚಾನ್ಸಸ್ ಇರುತ್ತೆ. ನಿಮ್ಗೆ ಅಡ್ಮಿಟ್ಗೆ ಹೇಳಿದ್ರೆ ನೀವು ಅಲ್ಲೇ ರೆಸ್ಟ್ ಮಾಡಿ ಹಾಸ್ಪಿಟ್ಲಲ್ಲಿ 1 day. ನಿಮಗೆ ಆ್ಯಂಟಿಬಯೋಟಿಕ್ಸ್ ಮತ್ತು ನಿಮಗೆ ಟ್ರೀಟ್ಮೆಂಟು, ಪೇನ್ ಕಿಲ್ಲರ್ಸ್ ಎಲ್ಲ ಕೊಡ್ತಾರೆ. ಅದೆಲ್ಲ ತೊಗೊಂಡ್ಮೇಲೆ ಪೇಯ್ನ್ ಕಡಿಮೆ ಆಗುತ್ತೆ. ಪೇಯ್ನ್ ಇರಲ್ಲ ಅಂತ ನಾನು ಹೇಳಲ್ಲ, ಪೇಯ್ನ್ ಇರುತ್ತೆ. ಯಾಕಂದರೆ ಒಳಗಡೆ ಹೊಲಿಗೆ ಹಾಕಿರೋದ್ರಿಂದ ಪೇಯ್ನ್ ಇರುತ್ತೆ ನಿಮಗೆ. ಪೇಯ್ನ್ ಎಲ್ಲ ಕಂಪ್ಲೀಟ್ ಸ್ವಲ್ಪ ಕಡಿಮೆ ಆಗುತ್ತೆ, ಒಂದು 50-60% ಕಡಿಮೆ ಆದಮೇಲೆ ಅವ್ರು ಚೆಕ್ ಮಾಡಿಬಿಟ್ಟು ಕಳಿಸ್ತಾರೆ. ನೋಡಿ, ಸ್ಟಿಚಸ್ ಹಾಕಿದ್ಮೇಲೆ ನಿಮಗೆ ಬ್ಲೀಡಿಂಗ್ ಇರುತ್ತೆ, ಭಯ ಪಡೋ ಅವಶ್ಯಕತೆ ಇಲ್ಲ, ಬ್ಲೀಡಿಂಗ್ ಆಗುತ್ತೆ. ಸ್ವಲ್ಪ ದಪ್ಪ ಇದ್ದರೆ, ಒಳಗಡೆ ಗರ್ಭಕೋಶ ಸ್ವಲ್ಪ ದಪ್ಪ ಇದ್ದರೆ ಬ್ಲೀಡಿಂಗ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಲಾಗಿದೆ. ತಿಕ್ಕಾಗಿ ತಿನ್ನಾಗಿರೋರಿಗೆ ಬಂದು ಸ್ಟಿಚಸ್ ಕರೆಕ್ಟಾಗಿ ಕುತ್ಕೊಬಿಡುತ್ತೆ, ದಪ್ಪ ಚರ್ಮ ಇರೋರಿಗೆ ಬಂದು ಒಳಗಡೆ ಸ್ಟಿಚ್ ಹಾಕಿರ್ತಾರಲ್ವ, ಸೊ ಹಾಗಾಗಿ ಬಿಗಿಯಾಗಿ ಹಾಕಿರೋ ಕಾರಣದಿಂದ ದಪ್ಪ ಇದ್ದರೆ ಸ್ವಲ್ಪ ಸ್ಟಿಚ್ಚನ್ನು ಸ್ವಲ್ಪ ಎಳೆದು ಹಾಕ್ತಾರೆ ಬಿಚ್ಚಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ. ಸೊ ಆ ಟೈಮಲ್ಲಿ ನಿಮಗೆ ಬ್ಲೀಡಿಂಗ್ ಇರುತ್ತೆ, ಯಾರು ಎದುರುಕೊಳ್ಳೋ ಅವಶ್ಯಕತೆ ಜಾಸ್ತಿ ಇರಲ್ಲ, ಸ್ಪಾಟಿಂಗ್ ಇರುತ್ತೆ. ನೀವು ಏನೂ ತೊಂದರೆ ಇಲ್ದಿನ ಹಾಸ್ಪಿಟ್ಲಲ್ಲೇ ಎಲ್ಲ ಕೇರಿಂಗನ್ನು ನೋಡ್ಕೊಂಡು ಮನೆಗೆ ಬಂದು ಆದಮೇಲೆ ಯಾವ ಥರ ಇರಬೇಕು ಅಂತ ಹೇಳ್ತೀನಿ.
ಮನೆಗೆ ಬಂದು ಆದಮೇಲೆ ನೀವು ಬಂದು ಹೀಟ್ ಐಟಮ್ಸ್ ತಿನ್ನೋ ಹಾಗಿಲ್ಲ, ಖಾರ ಜಾಸ್ತಿ ತಿನ್ನೋ ಹಾಗಿಲ್ಲ, ಮತ್ತು ಬಂದು ಈ ಆಲೂಗಡ್ಡೆ ಗ್ಯಾಸ್ಟ್ರಿಕ್ ಐಟಮ್ಸು ಹೆಚ್ಚಾಗಿ ಖಾರ ತಿನ್ನಲೇಬಾರ್ದು. ಕೆಮ್ಮು ಬರೋ ಚಾನ್ಸಸ್ ಇರುತ್ತೆ, ನೆತ್ತಿಗೆಕ್ಕೋ ಚಾನ್ಸಸ್ ಇರುತ್ತೆ, ಮತ್ತು ಬಂದು ಗ್ಯಾಸ್ಟ್ರಿಕ್ ತಿಂದಾಗ ಹೊಟ್ಟೆಗೆ ಬಂದು ನಿಮಗೆ ಗ್ಯಾಸ್ ಆಗುತ್ತೆ. ಸೊ ಗ್ಯಾಸ್ ಪಾಸ್ ಮಾಡೋವಾಗೆಲ್ಲ ನಿಮಗೆ ಪೇಯ್ನ್ ಆಗುತ್ತೆ, ಕೆಲವು ಟೈಮಲ್ಲಿ ಪೇಯ್ನ್ ಆಗೇ ಆಗುತ್ತೆ. ಸೊ ಹಾಗಾಗಿ ನೀವು ಆದಷ್ಟು ಫುಡ್ ಬಂದು ತುಂಬ ಬಾಣಂತಿ ಟೈಪ್ ಫುಡ್ಡನ್ನು ತಿನ್ನಬೇಕಾಗುತ್ತೆ, ಮೆತ್ತಗೆ ತಿನ್ನಬೇಕು, ಆದಷ್ಟು ಜೀರ್ಣ ಬೇಗ ಆಗುವಂಥ ಫುಡ್ಡು. ಫ್ರೆಶ್ ಫ್ರೂಟ್ಸನ್ನು ತಿನ್ನಿ, ಜ್ಯೂಸ್ಗಳನ್ನು ತಗೊಳ್ಳಿ. ಮಜ್ಜಿಗೆ ತಗೋಬೋದಾ ನನಗೆ ಗೊತ್ತಿಲ್ಲ, ಡಾಕ್ಟರ್ನ ಕೇಳಿ ನೋಡಿ. ಹ್ಞೂ ಅಂದರೆ ನೀವು ಅದನ್ನು ತಗೋಬೋದು. ಜ್ಯೂಸನ್ನು ನೀರನ್ನು ಹೆಚ್ಚಾಗಿ ಸೇವನೆ ಮಾಡಿ. ಮತ್ತು ಬಂದು ಯಾವ ಥರ ಮಲ್ಕೋಬೇಕು ಅಂದರೆ, ಲೆಫ್ಟ್ ಸೈಡ್ ಆಲ್ಮೋಸ್ಟಾಗಿ ತುಂಬ ಟೈಮು ಲೆಫ್ಟ್ ಸೈಡೇ ಮಲ್ಕೋಬೇಕು, ರೈಟ್ ಸೈಡು ಮಲ್ಕೋಬೋದು. ಬಟ್ ಎದ್ದೇಳೋವಾಗ ಸ್ಟ್ರೈಟ್ ಎದೊಳ್ಬಾರ್ದು, ಸ್ಟ್ರೈಟ್ ಮನ್ಗಿ ಸ್ಟ್ರೈಟ್ ಎದೊಳ್ಬೇಡಿ, ಲೆಫ್ಟ್ ತಿರುಗಿನೇ ಮನಗಬೇಕು. ಎದೊಳೋವಾಗ ನಿಮಗೆ ರೈಟ್ ಸೈಡ್ ಎದ್ದೊಳ್ಳೋದು ಒಂದು ಸೆಂಟಿಮೆಂಟ್ ಆಗಿದ್ರೆ ರೈಟ್ ಸೈಡ್ ತಿರುಗಿಬಿಟ್ಟು ನಿಧಾನವಾಗಿ ಎದೊಳ್ಬೇಕು, ಓಡಬಾರ್ದು, ಮೆಟ್ಲುಗಳನ್ನು ಎಕ್ಕಿ ಇಳಿಬಾರ್ದು ಜಾಸ್ತಿ, ವಾಕಿಂಗ್ ಬೇಡ. ಸ್ವಲ್ಪ ದಿವಸವರೆಗೂ ನೋವೆಲ್ಲ ಕಡಿಮೆ ಆಗಿ ನಿಮಗೆ ನಾರ್ಮಲ್ ಆಗೋವರೆಗೂ ಜಾಸ್ತಿ ವಾಕಿಂಗ್ ಬೇಡ. ಅದು ಇನ್ನೊಂದೇನೆಂದರೆ 3 ತಿಂಗಳಲ್ಲೇ ಮಾಡ್ತಾರೆ ಅಂದರೆ 3 ತಿಂಗಳಿಂದ 5 ತಿಂಗಳವರೆಗೂ ಮಾಡ್ತಾರೆ, 24 ವೀಕ್ಸ್ವರೆಗೂ ಇದಕ್ಕೆ ಟೈಮ್ ಇದೆ. ನಿಮಗೆ 3 ಮಂತ್ಸಲ್ಲಿ ನೀವು ಹೆಲ್ತಿ ಆಗಿದ್ದೀರಾ ಅಂತಂದರೆ ನಿಮಗೆ 5 ಮಂತ್ಸಲ್ಲಿ ನಿಮಗೆ ಅದು ಬಂದು ಗರ್ಭದ್ವಾರ ದೊಡ್ಡದಾಗ್ಬೋದು, ಓಪನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಆ ಟೈಮಲ್ಲಿ ನಿಮಗೆ ರೆಫರ್ ಮಾಡ್ತಾರೆ. ಸೊ ಸ್ಕ್ಯಾನಿಂಗನ್ನು ಈ ಕಾರಣದಿಂದಲೇ ನಾನು ಹೇಳೋದು, ಯಾವುದೇ ಕಾರಣಕ್ಕೂ ಯಾವ ಟೆಸ್ಟ್ಗಳನ್ನು ಮಿಸ್ ಮಾಡಬಾರ್ದು, ಸ್ಕಿಪ್ ಮಾಡಬಾರ್ದು. ಎಂಥ ಲಾಕ್ಡೌನ್ ಟೈಮ್ ಆಗಿದ್ರೂ ನೀವು ಮಾಡಲೇಬೇಕು, ಮಾಡಿಸ್ಕೊಳ್ಳೇಬೇಕು, ಸೇಫಾಗಿ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಬಂದು ಮನೆಯಲ್ಲಿ ನಾನು ಹೇಳ್ದಂಗೆ ಇರಬೇಕು, ತೂಕ ಎತ್ತಬಾರ್ದು, ಭಾರ ಎತ್ತಬಾರ್ದು, ಕೆಲಸಗಳನ್ನು ಹೆವಿಯಾಗಿ ಮನೇಲಿ ಮಾಡಬಾರ್ದು. ಆದಷ್ಟು 3 ಡೇಸ್ ರೆಸ್ಟಲ್ಲಿ ಇರಬೇಕು. ಮನೇಲಿ ಕೆಲಸಗಳನ್ನು ಮಾಡುವಾಗ ನಿಧಾನವಾಗಿ ಮಾಡಿ, ಪರವಾಗಿಲ್ಲ 1 ಡೇ ಆದರೂ ಪರವಾಗಿಲ್ಲ, ನಿಧಾನವಾಗಿ ರೆಸ್ಟ್ ತಗೊಂಡು ಮಾಡಿ. ಅಡುಗೆಗಳನ್ನು ಅಷ್ಟೇ 3 ಟೈಮ್ಗೆ ಆಗೋ ಥರ ಒಂದೇ ಸಲ ಅಡುಗೆಗಳನ್ನು ಮಾಡಿಟ್ಕೊಂಬಿಡಿ. ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿಟ್ಕೊಂಡ್ರೆ ನಿಮಗೆ ಪದೇ ಪದೇ ಮಾಡೋ ಕೆಲಸ ಇರೋದಿಲ್ಲ. ಆದಷ್ಟು ಹೆಲ್ಪ್ ತಗೊಳ್ಳೋದು, ಯಾರಾದರೂ ಹೆಲ್ಪ್ ತಗೊಳ್ಳೋದು ತುಂಬ ಒಳ್ಳೆಯದು. ಒಬ್ಬರೇ ಇದ್ದರೆ ನನಗೆ ಕಷ್ಟ ಗೊತ್ತು, ಒಬ್ಬರೇ ಇರೋರು ಕಷ್ಟ ಏನು ಅನ್ನೋದು. ಸೊ ಹಾಗಾಗಿ ನಿಧಾನಕ್ಕೆ ಮಾಡ್ಕೊಳ್ಬೋದು, ಯಾವುದೇ ತೊಂದರೆ ಇಲ್ಲ. ನೀವು ಹೆವಿಯಾಗಿ ಮಾಡೋದು ಬೇಡ, ಸ್ಟೆಪ್ಸ್ಗಳನ್ನು ಹೆಕ್ಕಿ ಇಳಿಬೇಡಿ, ವಾಕಿಂಗ್ ಜಾಸ್ತಿ ಮಾಡಬೇಡಿ, ವಾಕಿಂಗೆ ಬೇಡ. ಸ್ವಲ್ಪ ರೆಸ್ಟ್ ಮಾಡಿ, ಪರವಾಗಿಲ್ಲ, ಪೇಯ್ನ್ ಕಡಿಮೆ ಆಗೋವರೆಗೂ, ಕೊಟ್ಟಿರುವ ಟ್ಯಾಬ್ಲೆಟ್ಸ್ ಟ್ರೀಟ್ಮೆಂಟ್ ಕಡಿಮೆ ಟ್ರೀಟ್ಮೆಂಟ್ ಎಲ್ಲ ಮುಗಿಯೋವರೆಗೂ ಇಷ್ಟನ್ನು ಮಾಡಬೇಕಾಗುತ್ತೆ. ಮತ್ತು ಬಂದು ನಿಮಗೆ ಯಾವಾಗ ಇದನ್ನು ಓಪನ್ ಮಾಡ್ತಾರೆ ಅನ್ನೋದನ್ನು ಹೇಳ್ತೀನಿ. 36 ವೀಕ್ಸಲ್ಲಿ ಬಂದು ನಿಮಗೆ ಇದನ್ನು ಓಪನ್ ಮಾಡ್ತಾರೆ, ಅಂದರೆ ಡಿಲಿವರಿ ಪಾಸಿಬಲ್ ಬಂದು 37 ಆಫ್ಟರು. ಸೊ ಹಾಗಾಗಿ ಬಂದು ನಿಮಗೆ ಅವರು ಹೇಳಿರ್ತಾರೆ, ಪ್ರತಿ ಸಲ ಚೆಕಪ್ಗೆ ಹೋಗೋವಾಗ ಸ್ಕ್ಯಾನಿಂಗಲ್ಲೂ ನಿಮಗೆ ನಿಮಗೆ ಬಂದು ಗರ್ಭಕೋಶದಲ್ಲಿ ಹಾಕಿರುವಂಥ ಸ್ಟಿಚಸ್ಸು ಯಾವ ಥರ ಇದೆ ಅಂತ ಅಪ್ಡೇಟ್ ಮಾಡ್ತಾ ಇರ್ತಾರೆ. ನೀವೇನು ತೊಂದರೆ ತೊಗೊಳ್ಳೋ ಹಾಗಿಲ್ಲ. ಜಾಸ್ತಿ ಕೂತು ಎದೊಳ್ಳೋವಾಗ ಚುಳ್ಳು ಅಂತ ನೋವಾಗುತ್ತೆ. ನೀವು ಟಾಯ್ಲೆಟ್ಸ್ ಯೂಸ್ ಮಾಡೋವಾಗ, ಮತ್ತು ಬಂದು ಜಾಸ್ತಿ ಓಡಾಡೋವಾಗ, ಕೂರೋವಾಗ, ಹೇಳೋವಾಗ ಲೈಟಾಗಿ ಸೂಜಿ ತೊಗೊಂಡು ಚುಚ್ಚಿದಂಗೆ ಆಗ್ತಾ ಇರುತ್ತೆ. ಸೊ ಪರವಾಗಿಲ್ಲ, ನೋವಾಗುತ್ತೆ ಅಂದರೆ ಹೋಗ್ತಾ ಹೋಗ್ತಾ ಸರ ಹೋಗುತ್ತೆ, ಒಂದು ಸ್ವಲ್ಪ ಪೇಯ್ನ್ ಇದ್ದೇ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ನೆಕ್ಸ್ಟ್ 37 ವೀಕ್ಸ್ ಆದಮೇಲೆ ನಿಮಗೆ ಅನಸ್ತೇಷ್ಯಾ ಕೊಡದೇ ಓಪನ್ ಮಾಡ್ತಾರೆ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ, ಅನಸ್ತೇಷ್ಯಾ ವಿತೌಟ್ ಅನಸ್ತೇಷ್ಯಾ ಅಂತೆ. ಸೊ ಹಾಗಾಗಿ ಕೆಲವೊಂದು ಹಾಸ್ಪಿಟ್ಲಲ್ಲಿ ಕೊಡ್ತಾರಾ ಏನೋ ನನಗೆ ಗೊತ್ತಿಲ್ಲ, ಬಟ್ ವಿತೌಟ್ ಅನಸ್ತೇಷ್ಯಾ ಅಂತಲೇ ನಾನು ಸ್ಟಡಿ ಮಾಡಿದ್ದು. ಓಪನ್ ಮಾಡೋವಾಗ ನಿಮಗೆ ಲೈಟ್ ಪೇಯ್ನ್ ಇರುತ್ತೆ, ಇದನ್ನು ಕೂಡ ಆಪರೇಷನ್ ಥಿಯೇಟ್ರಲ್ಲೇ ಮಾಡೋದು, ಕೆಲವರು ಲೇಬರ್ ವಾರ್ಡಲ್ಲೇ ಮಾಡಿಬಿಡ್ತಾರೆ. ನೀಟಾಗಿ ಸ್ಟಿಚಸ್ಸನ್ನು ಓಪನ್ ಮಾಡಿ, ಆ ಟೈಮಲ್ಲೂ ಲೈಟಾಗಿ ಬ್ಲೀಡಿಂಗ್ ಇರುತ್ತೆ, ಸ್ಪಾಟಿಂಗ್ ಇರುತ್ತೆ, ಹೆದರ್ಕೋಬೇಡಿ. ಟ್ರೀಟ್ಮೆಂಟ್ ಅದಕ್ಕೂ ಆಂಟಿಬಯೋಟಿಕ್ಸು, ಟ್ಯಾಬ್ಲೆಟ್ಸು, ಪೇಯ್ನ್ ಕಿಲ್ಲರ್ಸ್ ಇಂಜೆಕ್ಷನ್ಸೇನೆ, ಇನ್ನೇನಿಲ್ಲ. ಅದು ಮಾಡಿಸ್ಕೊಂಡು ಮನೆಗೆ ಬಂದ ಮೇಲೇನು ಅಷ್ಟೇ, ಭಾರ ತೂಕ ಎಲ್ಲ ಎತ್ತಕ್ಕೆ ಹೋಗ್ಬಾರ್ದು. ಸ್ಟಿಚ್ ಓಪನ್ ಮಾಡಿಸ್ಕೊಂಡು ಬಂದಿದ್ದು 1 ವೀಕಲ್ಲಿ ಕೂಡ ದಾಂಪತ್ಯ ತುಂಬ ಕಂಟ್ರೋಲ್ ಆಗಿರಬೇಕು, ಬೇಡ 1 ವೀಕ್ವರೆಗೂ. ಸ್ಟಿಚ್ ಹಾಕಿಸ್ಕೊಂಡ ಮೇಲೆ ನೋವು ಕಡಿಮೆ ಆಗೋವರೆಗೂ ದಾಂಪತ್ಯ ಇರಬಾರ್ದು. ಅದಾದಮೇಲೆ ನೀವು ಡಾಕ್ಟರ್ನ ಕೇಳಿ ನೀವು ತಿಳ್ಕೊಳ್ಳಿ ಯಾವಾಗ ಯಾವ ಥರ ಇರಬೇಕು ಅನ್ನೋದನ್ನು. ಇಷ್ಟನ್ನು ಮಾಡ್ತಾರೆ ಫ್ರೆಂಡ್ಸ್, ಇದೆಲ್ಲ ಮಾಡೋದು ಬೇಬಿ ಒಳಗಡೆ ಸೇಫಾಗಿರಲಿ ಅಂತ. 37 ವೀಕ್ಸ್ ಆದಮೇಲೆ ನಾರ್ಮಲಾಗಿ ನಾರ್ಮಲ್ ಕೂಡ ಆಗುತ್ತೆ, ಸಿಸೇರಿಯನ್ನು ಆಗುತ್ತೆ, ಬಟ್ ನಾರ್ಮಲ್ ಕೂಡ ಆಗುತ್ತೆ. ಸ್ಟಿಚ್ ಹಾಕ್ಸ್ಕೊಂಡಿದ್ರು ನಾರ್ಮಲ್ ಡೆಲಿವರಿ ಪಾಸಿಬಲ್ ಇದೆ, ನೀವೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟ್ರೈ ಮಾಡಿ ಫ್ರೆಂಡ್ಸ್, ಈ ಟಿಪ್ಸಲ್ಲೆಲ್ಲ ಫಾಲೋ ಮಾಡಿ. ತುಂಬ ದಿವಸದಿಂದ ರಿಕ್ವೆಸ್ಟೆಡ್ ವಿಡಿಯೋ, ಯಾವುದನ್ನು ಅಷ್ಟೇ ನಾನು ಹೇಳಿದ್ವಾ ಮಾಡಿದ್ವಾ ಅಂತ ಇರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ತುಂಬ ಸ್ಟಡಿ ಮಾಡಿ ವಿಷಯ ಬ್ರೀಫಾಗಿ ತಿಳ್ಕೊಂಡು ಹೇಳ್ತಾ ಇದ್ದೀನಿ. ಇದರಲ್ಲೇನಾದರೂ ತಪ್ಪಿದ್ರೆ ಕ್ಷಮಿಸಿ. ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್ ಬಾಯ್.